ನೋಡಿ, ಇದು ಅಪೋಲೋ ಹಾಸ್ಪಿಟಲ್ ಎದುರುಗಡೆ ಮರ ಇರೋದು. ಈ ಮರಕ್ಕೆ ಯಾವ ರೀತಿ ಒಡೆದಿದ್ದಾರೆ, ಈ ಅಂಗಡಿ ಈ ಶಾಪ್ ಅವರೇ ಇರಬೇಕು ಏನೋ. ಟೈರು ಇದು ಎಲ್ಲ ಈ ಮರದಲ್ಲಿ ನೇತಾಕಕ್ಕೆ ಈ ಮೊಳೆ ಹೊಡೆದಿರೋದು ಅನ್ಸುತ್ತೆ. ನಾವು ಇವತ್ತು ವೃಕ್ಷರಕ್ಷಾ ಮಾಡಕ್ಕೆ ಅಂತ ಹೋದ್ವಲ್ಲ, ಆಗ ದಾರಿಯಲ್ಲಿ ಬರ್ತಾ ಅಪೋಲೋ ಹಾಸ್ಪಿಟಲ್ ಎದುರುಗಡೆ ಇದು ಅಂಗಡಿಯವರು ಒಂದಿನ ಓಪನ್ ಆಗಿದ್ದಾಗ ಬಂದು ಎಲ್ಲರೂ ಈ ಅಂಗಡಿಯವ್ರ ಜೊತೆ ಮಾತಾಡೋಣ. ಮತ್ತೆ ನಾನು ಅದಕ್ಕೆ ನಾನು ಎಲ್ಲಿ ಕಳಿಸ್ಲೇ ಇಲ್ಲ, ಎಲ್ಲ ತೆಗ್ದಾದ್ಮೇಲೆ. ವೃಕ್ಷ ರಕ್ಷಕರು ನಾವು, ವೃಕ್ಷ ರಕ್ಷಕರು, ವೃಕ್ಷ ರಕ್ಷಕರು ನಾವು, ವೃಕ್ಷ ರಕ್ಷಕರು. ಏನು ಓದಿರುವಿರಿ ಓ ಓದಿಲ್ಲದವರೇ, ಪಾತಿ ಇಲ್ಲದ ಗಿಡವು ಬೆಳೆಯಲಾಗುವುದೇ. ಗಾರೆ ಮುಚ್ಚಿದ ಬುಡವ ಬಿಡಿಸುವೆವು ನಾವು, ಅಪ್ಪಿಕೊಳ್ಳುವೆವು ಒಪ್ಪಿಕೊಳ್ಳುವೆವು. ವೃಕ್ಷ ರಕ್ಷಕರು ನಾವು, ವೃಕ್ಷ ರಕ್ಷಕರು, ವೃಕ್ಷ ರಕ್ಷಕರು ನಾವು, ವೃಕ್ಷ ರಕ್ಷಕರು. ಜಾಹೀರಾತುಗಳಿಗಾಗಿ ಮೈಯ ಚುಚ್ಚುವಿರಿ, ಮನೆಯ ಕಟ್ಟಲು ಕಾಂಡ ಘಾಸಿ ಮಾಡುವಿರಿ. ಕ್ಷಮಿಸುವೆವು ನಾವಿಂದು ಮುಂದೆ ಮಾಡದೆ. ಅಂಗಡಿಯವರು ಕೆಲಸದವರು ಅವರೇ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ತೆಗಿಯಕ್ಕೆ. ಮುಂದಿನ ಆಸೆಗೆ ಹಿಂದಿಕ್ಕೆ ಉಪವಾಸ, ಹಿಂದಿನ ದುಃಖಕ್ಕೆ ಹಿಂದೇಕೆ ಸಾಪಾಸ. ಮುಂದಿನ ಆಸೆಗೆ ಹಿಂದೇಕೆ ಉಪವಾಸ, ಹಿಂದಿನ ದುಃಖಕ್ಕೆ ಹಿಂದೇಕೆ ಸಾಪಾಸ. ಆಗುವುದಿದ್ದರೆ ಆಗುವುದನ್ನು ಕಳೆದಿಹ ಕಹಿಯನು ಮರೆತು ಬಿಡನು. ಸರ್ ನಿಮ್ಮ ಹೆಸರು, ನೀವ್ ಯಾರು? ಹೌದಾ, ನಿಮ್ ಇಲ್ಲೇನಾ ಇದ್ದಾರೆ ನಿಮ್ದು? ಹೌದಾ, ಮಾಡ್ತೀರಾ ನೀವು ಏನಾದ್ರು ಈ ತರ ಏನಾದ್ರು ವೃಕ್ಷಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಎಲ್ಲಾರು ನೋಡಿದ್ರೆ ಖಂಡಿತ ಟ್ರೈ ಮಾಡ್ತೀರಾ? ಹೇಳ್ತೀರಾ ಅವರಿಗೆ ಅಟ್ಲೀಸ್ಟ್? ನಿಮ್ಗೆ ಮಾಡ್ಬೇಕು ಅನ್ನಿಸ್ತಾ ಇದೆಯಾ? ನಾನು ಬೇಸಿಕಲಿ ಅಗ್ರಿಕಲ್ಚರ್ ಇದ್ದಾರೆ ಬಂದಿರೋನು. ಈಗಲೂ ಅಷ್ಟು 12 ವರ್ಷದಿಂದ ಯಾವುದೇ ಕೆಮಿಕಲ್ ಹಾಕಿ ಫರ್ಟಿಲೈಸರ್ ಯೂಸ್ ಮಾಡದೆ ಕಬ್ಬು ಮತ್ತೆ ಭತ್ತ ಬೆಳೀತಾ ಇದ್ವಿ. ಮೈಸೂರಿಗೆ ಸಾಕಷ್ಟು ಕಡೆ ಕೊಡ್ತಾ ಇದ್ವಿ. ಸೊಸೈಟಿಗೂ ಕೂಡ ವಿಷಮುಕ್ತ ಆಹಾರ ಕೊಡಬಾರ್ದು ಅನ್ನೋದೇ ನಮ್ಮ ಗುರಿ. ಅದರಲ್ಲೂ ಒಂದು ಒಳ್ಳೆಯದೇ ಇತ್ತು, ನಮ್ಮ ಈ ಸೊಸೈಟಿಗೆ ಏನಾದ್ರು ಕೊಡಬೇಕು ಅನ್ನೋದು ನಂದು ಒಂದು ಗುರಿ. ಮನುಷ್ಯ ಆರೋಗ್ಯಕ್ಕಿದೆ ತರ ಇರುತ್ತೆ, ಬಟ್ ಇದು ತುಂಬಾ ಒಳ್ಳೆ ಕೆಲಸ ಅನ್ನಿಸ್ತಾ ಇದೆಯಾ?
ನಾನು ಬರ್ತಾ ಇದ್ದೇನೆ. ಕೆಲಸ ಮಾಡ್ತಾ ಅದಕ್ಕೂ ಜೀವ ಇದೆ ಅಲ್ವಾ, ಅದಕ್ಕೂ ನೋವಾಗತ್ತೆ ಅಷ್ಟನ್ನ ತಿಳ್ಕೊಂಡು ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂದ್ರೆ ನಮ್ದು ಸ್ವಲ್ಪ. ಅದಕ್ಕೆ ನಾನು ಕೇಳಿದ್ ನಿಮ್ಮನ್ ಮಾತಾಡ್ತಾರೆ. ಥ್ಯಾಂಕ್ ಯು. ಇವರು ನಂಜುಂಡ ಅವರ ಸ್ನೇಹಿತರು. ನಿಮ್ಮ ಹೆಸರೇನಪ್ಪ? ನವೀನ್ ಅಂತ. ರಾಧೆಯನ್ನೆಲ್ಲ ಯುದ್ಧದಿ ಮಲ್ಲ ಬದುಕಲು ಕಲಿಸಿದ ಗೋಪಿಯ ಗೊಲ್ಲ, ಬದುಕಲು ಕಲಿಸಿದ ಗೋಪಿಯ ಗೊಲ್ಲ, ಮಂಜಿಗೆ ಜದ ತಾಪಕ್ಕೆ ಬೇಯದ ಸುಂದರ ಬದುಕದು ಅಂದದ ಚಂದದ, ಮುಂದಿನ ಆಸೆಗೆ ಹಿಂದೇಕೆ ಉಪವಾಸ, ಹಿಂದಿನ ದುಃಖಕ್ಕೆ ಹಿಂದೇಕೆ ಸಾ. ನೋಡಿ ಇವಾಗ ಇಲ್ಲ ಇಲ್ಲ, ಅದ ನಾನು ತಗೊಂಬರೋಣ ಅಂತ ಅವ್ರ ಕೈಲೇ ಹಾಕ್ಸೋಣ ಅಂತ. ನೋಡಿ ಇವತ್ತು ಈ ಮರವನ್ನ ಬಂಧ ಮುಕ್ತ ಮಾಡಿದೀವಿ. ಈ ಅಂಗಡಿ ಮುಂದೆ ಇದ್ದಂಥದ್ದು ಪಾಪ ಎಷ್ಟೋ ವರ್ಷದಿಂದ ಪಾಪ ನೋವು ಅನುಭವಿಸ್ತಾ ಇತ್ತು ಮರ, ಅದನ್ನ ತಿಳ್ಕೊಂಡು ಇವತ್ತು ಬನ್ನಿಯಪ್ಪ ಎಲ್ಲರೂ ನಿಂತ್ಕೊಳ್ಳಿ. ಯಾರ್ಯಾರು? ಭಾಸ್ಕರಣ ಉಳ್ಕೊಂಡಿದ್ರು ಲಾಸ್ಟ್ಗೆ, ನಂಜುಂಡ ಇಲ್ಲ ಅಂದಿದ್ರೆ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಇವತ್ತು ನಂಜುಂಡ ಅವ್ರು ಇವತ್ತು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ, ಪರಿಸರ ಚಂದ್ರು ಅವರು. ನಿನ್ನ ಹೆಸರೇನಪ್ಪ? ಪ್ರದೀಪ ಅಂತ. ನಂಜುಂಡ ಅವ್ರ ಜೊತೆ ಬಂದಿದ್ದು ಮತ್ತೆ ಪ್ರವೀಣ್, ನವೀನ್ ನವೀನ್ ನಂಜುಂಡ ಅವ್ರ ಜೊತೆ ಇವ್ರು ಹೆಲ್ಪ್ ಮಾಡಿದ್ರು. ಇವತ್ತು ನಾವು ಈ ಮರಕ್ಕೆ ಬಂಧ ಮುಕ್ತ ಮಾಡಿದೀವಿ. ಭಯ ಆಗಿಲ್ಲ ಮರಕ್ಕೆ, ಅದರಿಂದ ನಾವು ಶುಂಠಿ ಹಾಕ್ತಾ ಇಲ್ಲ. ಏನು ಬೇಕಾಗಲ್ಲ ಅಂತ ಅನ್ಸುತ್ತೆ ನನಗೆ, ಇಷ್ಟೇ ಆಗಿರೋದು. ಏನು ತೊಂದರೆ ಆಗಿಲ್ಲ ಅಂತ, ಯಾವುದೇ ಒಳಗಡೆ ರಾಡ್ ಹಾಕಿಲ್ದೇ ಇರೋದ್ರಿಂದ ಏನು ಆಗಿಲ್ಲ. ಮೇಲ್ಗಡೆ ಇಷ್ಟೇ ಆಗಿರೋದು, ಅದಕ್ಕೆ ಓನರ್ ಅವರೇ ಒಪ್ಕೊಂಡಿದ್ದಾರೆ. ಬೆಲ್ಲ ಮತ್ತೆ ಉಪ್ಪು ಹಾಕ್ತೀವಿ, ವಿಡಿಯೋ ಕಳಿಸ್ತೀನಿ ಅಂತ. ಅದರಿಂದ ಅವರು ನಂಬಿಕೊಂಡು, ಅವ್ರು ಹಾಕ್ಲಿಲ್ಲ ಅಂದ್ರೆ ನಾಳೆ ನಾವೇ ಬಂದು ಹಾಕ್ತೀವಿ. ಅದೇ ಓನರ್ ಹಾಕ್ತಾರೆ ಅಂತ ಹೇಳಿದೀರಾ, ನಾಳೆನೂ ವಿಡಿಯೋ ಕಳಿಸಿ, ಇವತ್ತೋ ನಾಳೆ ಯಾವತ್ತಾದ್ರೂ ಸರಿ ಸುತ್ತ ಹಾಕಿ ಕರಗಿಸ್ಬಿಡಿ. ಇಲ್ಲಿ ನಾವು ವೃಕ್ಷರಕ್ಷಾ ಮುಗಿಸ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಒಂದು ಸರ್ಕಲ್ ಅಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ, ಇವರು ಇವರನ್ನ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ. ಇದೊಂದು ಬೋರ್ಡ್ ಮೊಳೆ ಹೊಡೆದಿದ್ದಾರೆ, ದಾರ ಕಟ್ಟಿದ್ದಾರೆ, ಮೊಳೆ ಹೊಡೆದಿದ್ದಾರೆ. ಇದನ್ನ ಇವ್ರಿಗೆ ಕೇಳ್ಬಿಟ್ಟು ಹೋಗ್ತಿದ್ವಿ. ಇದು ಸಾರಾ ರೆಡಿಮೇಡ್ ಈ ಅಂಗಡಿ ಅವರು, ನೋಡೋಣ ಒಂದ್ಸಲ ಅವರನ್ನು ಮಾತಾಡ್ಸೋಣ ಏನು ಅಂತ. ಇಟ್ಕೊಂಡಿರ್ತೀಯಪ್ಪ ನಾನು. ಅಲ್ಲಿ ಮರಕ್ಕೆ ಬೋರ್ಡ್ ಮಳೆ ಹುಟ್ಟಿರೋದು ಅದು ಮೊಟ್ಟೆ ಇನ್ನೊಂದ್ಸಲ ಹಾಕ್ಬಿಡ್ತಾರೆ. ವಿಡಿಯೋ ಮಾಡ್ತೀರಾ?
ಇದು ಬೋರ್ಡ್ ಎಲ್ಲ ತೆಗಿತಾ ಇದಾರೆ, ಅಂಗಡಿಯವರೇನೆ ಬಂದು ತೆಗಿತಾ ಇದಾರೆ. ಅಂಗಡಿಯವ್ರು ಕೇಳ್ಕೊಂಡಿದ್ದಕ್ಕೆ ಯಾಕೆ ತೆಗಿತಾ ಇದ್ದಾರೆ. ನೋಡಿ, ನಾವು ಇಲ್ಲಿ ವೃಕ್ಷರಕ್ಷಾ ಮಾಡ್ತಾ ಇದ್ದಾಗ, ಮಳೆ ಎಲ್ಲ ತೆಗಿಸ್ತಾ ಇದ್ದಾಗ ಇಷ್ಟೊಂದು ಜನ ಹೊಸದಾಗಿ ಬಂದ್ರು. ನಿಮ್ಗೆಲ್ಲ ಅವ್ರು ಓನ್ ಆಗಿ ಯೂಸ್ ಮಾಡ್ಕೋತಾ ಇದ್ರೆ ದಯವಿಟ್ಟು ಯಾರಾದ್ರೂ ಈ ತರ, ಅದಕ್ಕೂ ನೋವು ನೋವಾಗತ್ತೆ, ಮರಕ್ಕೂ ಜೀವ ಇದೆ ಅಲ್ವಾ. ಆದಷ್ಟು ತಿಳ್ಕೊಳ್ಳಿ, ನೀವು ಮಾಡ್ಬೇಕು ಅನ್ನಿಸ್ತಿದ್ಯ, ಎಲ್ಲಾದ್ರೂ ಸಿಕ್ಕಿದ್ರೆ ಹೇಳ್ತೀರಾ? ಖಂಡಿತ, ಎಲ್ಲಾ ಕಡೆ ಮರಗಳಿದ್ರೆ ಯಾರ ಹತ್ರ, ಅದು ಪಬ್ಲಿಕ್ ಪ್ರಾಪರ್ಟಿಗಾಗೇ ಇಲ್ಲ, ಇದನ್ ಮಾಡಿದ್ರೆ ಸಾಕ್ ನಿಮ್ಗೆ. ಓಕೆ, ಥ್ಯಾಂಕ್ಸ್. ಬಿಡಕ್ಕೆ ಯಾರು ಕಸ ತುಂಬಾಕ್ಬಿಟ್ಟು ಬೆಂಕಿ ಹಾಕ್ಬಿಡಿ, ಪ್ರಾಬ್ಲಮ್ ಆಗುತ್ತೆ ಮರಗಳಿಗೆ.